ನಮಸ್ತೆ ವೀಕ್ಷಕರೇ. ಐಪಿಎಲ್ ನ 27ನೇ ಪಂದ್ಯದಲ್ಲಿ ಎಸ್ಆರ್ಎಚ್ ತಂಡದ ಯುವ ವೇಗಿ ಉಮ್ರಾನ್ ಮಲಿಕ್ ವಿಶೇಷ ದಾಖಲೆ ಬರೆದಿದ್ದಾರೆ. ಅದು ಕೂಡ ಕೊನೆ ಓವರ್ ಮೂಲಕ ಎಂಬುದು ಮತ್ತೊಂದು ವಿಶೇಷ. ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದ ಈ ಪಂದ್ಯದಲ್ಲಿ 4 ಓವರ್ ಬೌಲಿಂಗ್ ಮಾಡಿದ ಉಮ್ರಾನ್ ಮಲಿಕ್ 28 ರನ್ ನೀಡಿ 4 ವಿಕೆಟ್ ಉರುಳಿಸಿದರು. ವಿಶೇಷ ಎಂದರೆ 3 ಓವರ್ ನಲ್ಲಿ 28 ರನ್ ನೀಡಿದ ಮಲಿಕ್ ಕೊನೆಯ ಓವರ್ ನಲ್ಲಿ ಒಂದೇ ಒಂದು ರನ್ ಬಿಟ್ಕೊಟ್ಟಿರಲಿಲ್ಲ. ಅಲ್ಲದೆ 3 ವಿಕೆಟ್ ಪಡೆಯುವ ಮೂಲಕ ಮೇಡನ್ ಓವರ್ ಎಸೆದಿದ್ದರು. ಇದರೊಂದಿಗೆ ಐಪಿಎಲ್ ಇತಿಹಾಸದಲ್ಲಿ 20ನೇ ಓವರ್ ಮೇಡನ್ ಮಾಡಿದ 4ನೇ ಬೌಲರ್ ಎನಿಸಿಕೊಂಡಿದ್ದಾರೆ ಉಮ್ರಾನ್ ಮಲಿಕ್. ಐಪಿಎಲ್ ನಲ್ಲಿ ಇದುವರೆಗೂ ಕೇವಲ 3 ಬೌಲರ್ ಗಳು ಮಾತ್ರ 20ನೇ ಓವರ್ ನಲ್ಲಿ ಯಾವುದೇ ರನ್ ನೀಡದೆ ಮೇಡನ್ ಮಾಡಿದರು. ಈ ದಾಖಲೆ ಬರೆದ ಮೊದಲ ಬೌಲರ್ ಎಂದರೆ ಇರ್ಫಾನ್ ಪಠಾನ್. 2008 ರಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಇರ್ಫಾನ್ ಪಠಾನ್ ಕೊನೆಯ ಓವರ್ ಅನ್ನು ಮೇಡನ್ ಮಾಡುವ ಮೂಲಕ ಈ ವಿಶೇಷ ದಾಖಲೆ ಬರೆದಿದ್ದರು. ಇದಾದ ಬಳಿಕ 2009 ರಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಲಸಿತ್ ಮಲಿಂಗ ಕೂಡ 20ನೇ ಓವರ್ ಅನ್ನು ಮೇಡನ್ ಮಾಡಿದ್ದರು. ಆ ಬಳಿಕ 2017 ರಲ್ಲಿ ಎಸ್ಆರ್ಎಚ್ ವಿರುದ್ಧ ಜಯದೇವ್ ಉನದ್ಕಟ್ ಮೇಡನ್ ಓವರ್ ಮಾಡುವ ಮೂಲಕ ಈ ದಾಖಲೆಯನ್ನು ಸರಿಗಟ್ಟಿದ್ದರು. ಇದೀಗ ಐಪಿಎಲ್ ಇತಿಹಾಸದಲ್ಲಿ 20ನೇ ಓವರ್ ಮೇಡನ್ ಎಸೆದ 4ನೇ ಬೌಲರ್ ಆಗಿ ಉಮ್ರಾನ್ ಮಲಿಕ್ ಹೊರಹೊಮ್ಮಿದ್ದಾರೆ. ಇದರೊಂದಿಗೆ ಐಪಿಎಲ್ ನಲ್ಲಿ ಕೊನೆಯ ಓವರ್ ನಲ್ಲಿ ಮೇಡನ್ ಎಸೆದ 4ನೇ ಬೌಲರ್ ಹಾಗೂ ಅತಿ ಕಿರಿಯ ವೇಗಿ ಎಂಬ ದಾಖಲೆಯನ್ನು ಉಮ್ರಾನ್ ಮಲಿಕ್ ತಮ್ಮದಾಗಿಸಿಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಐಪಿಎಲ್ ನ ಬೆಸ್ಟ್ ಬೌಲರ್ ಯಾರು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಐಪಿಎಲ್ ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.